ಪುನರ್ಪುಳಿ ಅಥವಾ ಕೋಕಂ ಸಿಪ್ಪೆ. ಆತ್ಮೀಯ ವೀಕ್ಷಕರೇ, ವಂದನೆಗಳು. ಇವತ್ತು ನಾವು ಪುನರ್ಪುಳಿ ಕೋಕಂ ಇದರ ಹಣ್ಣನ್ನು ಕಿತ್ತು ಅದನ್ನು ಒಣಗಿಸಿ ಯಾವ ರೀತಿ ಇಡೋದು ಅಂತ ನೋಡುವ. ನೋಡಿ, ಇದು ಗ್ರೀನ್ ಕಲರ್ ಕಾಯಿ ಇದೆ, ಇದು ಹಣ್ಣಾದ ಮೇಲೆ ಅದೇ ಬೀಳುತ್ತೆ. ಇದನ್ನು ನಾವೇನು ಕೀಳುವಷ್ಟಿಲ್ಲ, ಬಿದ್ದಮೇಲೆ ಅದನ್ನು ಹೆಕ್ಕಿದ್ರೆ ಆಯಿತು. ನೋಡಿ, ಇದು ಪುನರ್ಪುಳಿ ಮರ. ಇದೆಲ್ಲ ಮಲೆನಾಡು ಏರಿಯಾದಲ್ಲಿ ಮಾತ್ರ ಕಾಣಸಿಗುತ್ತೆ. ಫುಲ್ಲು ಒಣಗಿದೆ, ಈಗ ಡ್ರೈ ಆಗಿರೋಂಥದ್ದು. ಇದೇ ರೀತಿ ಅರ್ಧ ಕಟ್ ಮಾಡಿಕೊಂಡು ಅದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕು. ಬೀಜವನ್ನು ತೆಗಿಬೇಕು. ಬೀಜದಿಂದ ಕೂಡ ಸ್ಕ್ವಾಷ್ ರೆಡಿ ಮಾಡ್ಬೋದು. ಅದನ್ನು ಹಾಗೆ ಬಿಸಿಲಿಗೆ ಸ್ವಲ್ಪ ಸಕ್ಕರೆ ಹಾಕಿ ಇಟ್ಟರೆ ಅದರಿಂದ ಜ್ಯೂಸ್ ರೆಡಿ ಆಗುತ್ತೆ. ಅದನ್ನು ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡ್ಕೋಬೋದು. ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ಜ್ಯೂಸ್ ಮಾಡುವಾಗ ನೀರನ್ನು ಹಾಕ್ಕೊಂಡ್ರೆ ಆಯಿತು. ನೋಡಿ, ಇದೀಗ ಚೆನ್ನಾಗಿ ಒಣಗಿದೆ. ಈ ಒಣಗಿರುವಂತಹ ಸಿಪ್ಪೆಯನ್ನು ಆ ಒಂದು ಡಬ್ಬದಲ್ಲಿ ತುಂಬಿಸಿಟ್ರೆ ಇದು ನಿಮಗೆ ವರ್ಷಾನುಗಟ್ಟಲೆ ಆದರೂ ಹಾಳಾಗಲ್ಲ. 2-3 ವರ್ಷ ಬೇಕಿದ್ರೂ ನೀವು ಇಟ್ಕೋಬಹುದು. ನಿಮಗೆ ಬೇಕನ್ನಿಸಿದಾಗ ಇದರಿಂದ 4-5 ಸಿಪ್ಪೆಗಳನ್ನು ನೀರಲ್ಲಿ ಹಾಕಿ ಫಸ್ಟ್ ಒಂದು ಸಲ ವಾಶ್ ಮಾಡಿ ಆಮೇಲೆ ನೀರಲ್ಲಿ ಹಾಕಿ ಮತ್ತೆ ಇದನ್ನು ಸಾರು ಮಾಡ್ಕೋಬಹುದು. ಅಂದರೆ ರಸ ಮಾಡ್ಬೋದು, ಇಲ್ಲ ಜ್ಯೂಸ್ ಕೂಡ ಮಾಡಿಕೊಂಡು ಕುಡಿಬಹುದು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಲ್ವಾ. ಈ ರೀತಿಯಾಗಿ ಒಣಗಿಸಿ ಇಟ್ಕೋಬೇಕಿದನ್ನು.